ಹಸ್ತವನ್ನ ಪಕ್ಕಕ್ಕಿಟ್ಟು ತನ್ನ ಮಸ್ತಕವನ್ನ ಸಂವಿಧಾನದ ಮೇಲೆ ನಮನ ಮಾಡಿ ಏನಾದರೂ ಈ ದೇಶಕ್ಕೆ ಉಳಿಸಬೇಕಾದ್ರೆ ಸಂವಿಧಾನದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿದರು. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿ, ಬಹುತೇಕ ಸೌಭಾಗ್ಯ ನಿಮಗೆ ಸಿಕ್ಕಿಲ್ಲ. ಭಾರತ ಸರ್ಕಾರದಲ್ಲಿ ಸಂವಿಧಾನದ ಬಗ್ಗೆ ಆಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಲಿ ಎಷ್ಟು ಗೌರವದಿಂದ ಎಷ್ಟು ಆಧಾರದಿಂದ ನೋಡ್ಕೊಳ್ತೀವಿ ಅಂದ್ರೆ ಅನೇಕ ಉದಾಹರಣೆಗಳಿದ್ದಾವೆ. ದಯಮಾಡಿ ಸಂವಿಧಾನ ಬದಲಾವಣೆ ಆಗುವಂತ ಒಂದೇ ಒಂದು ಅಂಶ ಯಾರಾದರೂ ಹೇಳ್ಕೊಟ್ಟಿದ್ರೆ ನಾನು ಗುಲಾಮನಾಗ್ತೀನಿ. ಯಾಕೆ ಅಂದ್ರೆ ಸಂವಿಧಾನದಲ್ಲಿರುವಂತ 399 ಅಂಶಗಳನ್ನ ಯಾವುದೇ ಒಂದು ಜಾತಿ ಧರ್ಮ ಮತ್ತು ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. 399 ಅಂಶಗಳು, ಆರ್ಟಿಕಲ್ಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳಿದ್ದವು. ಯಾವ ಆರ್ಟಿಕಲ್ ಅನ್ನು ತೆಗಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನ ಯಾರಿಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ರಾಜಕೀಯ ಪಕ್ಷಗಳ ಭ್ರಮ ನಿರಸನವನ್ನ ಮಾಡುವಂಥದ್ದು, ಸಮಾಜದಲ್ಲಿ ಒಡೆಯಲಿಕ್ಕೆ ಭ್ರಮೆಯನ್ನ ಹುಟ್ಟಿಸುವಂಥದ್ದು. ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡುವುದನ್ನ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಕಲಿಸಿಕೊಟ್ಟಿರುವ ಮಹಾನುಭಾವ. ಕಕ್ಕಯ್ಯನ ಮನೆಯ ದಾಸಿಯ ಮಗನು, ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಣೆಗೆ ಹೋಗಿ ಸಂಗಮ ಮಾಡಿದರು. ಇವರಿಬ್ಬರಿಗೂ ಹುಟ್ಟಿದ ಮಗ ನಾನು, ಕೂಡಲ ಸಂಗಮದಿಯವನ ಸಾಕ್ಷಿಯಾಗಿ ಅಂತಾನೆ ಬಸವಣ್ಣ. ಬಸವಣ್ಣನ ತಂದೆ ತಾಯಿ ಯಾರು ಅಂತ ಜಗತ್ತಿಗೆ ಗೊತ್ತು. ಆದರೆ ಬಸವಣ್ಣ ಹೇಳ್ತಾನೆ, ಕಕ್ಕಯ್ಯನ ಮನೆಯ ದಾಸಿಯ ಮಗನು, ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಕ್ಕೆ ಹೋದಾಗ ಕೂಡಿದರು, ಅವರಿಬ್ಬರಿಗೂ ನಾನು ಹುಟ್ಟಿದ್ದೇನೆ ಅಂತ. ಸಾಮಾಜಿಕ ಅಸಮಾನತೆಯ ಕಾರಣಕ್ಕಾಗಿ, ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ತನ್ನ ಹುಟ್ಟಿನ ಮೂಲವನ್ನೇ ನಿರಾಕರಣೆ ಮಾಡಿದ ಬಸವಣ್ಣ, ತನ್ನ ತಂದೆ ತಾಯಿಗಳನ್ನೇ ಅಲ್ಲಗಳೆದ ಬಸವಣ್ಣ, ನಾನು ಕಕ್ಕಯ್ಯನ ಮನೆಯ ದಾಸಿಯ ಮಗನು, ಚೆನ್ನೈ ಈ ನೆಲ ಜಲವನ್ನು ಸಂರಕ್ಷಣೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಿಲ್ಲಾಡಳಿತಕ್ಕೆ ಆಡಳಿತ ನಡೆಸೋದಕ್ಕಾಗಿ ಅಧಿಕಾರ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಸಮಾಜವನ್ನ ರಕ್ಷಣೆ ಮಾಡಬೇಕಾಗಿ ತಾವಿ ಖಾಕಿ ಹೇಳ್ಕೊಟ್ಟ ಪೊಲೀಸ್ ಇಲಾಖೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ನನಗೆ ಇದನ್ನು ಕಾವಿ ಕೊಟ್ಟು ನೋಡ್ರಿ, ಕಾವಿ ಇದು ಚಿವರು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ, ನನಗೆ ಈ ಕಾವಿ ಸಿಗ್ತಿರ್ಲಿಲ್ಲ. ಅಂತಹ ಕಾವಿಯನ್ನ, ಈ ಆಡಳಿತವನ್ನ, ಖಾಕಿಯನ್ನ, ಕಾವಿಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತಾಡ್ತಕ್ಕಂಥ ಸೌಭಾಗ್ಯ ನಂದಾಗಿದೆ. ಈ ನಾಡಿನ ಜನತೆಗೆ ಒಳ್ಳೇದಾಗ್ಲಿ, ಬೀದರ್ ಮಹಾಜನತೆಗೆ ಒಳ್ಳೇದಾಗ್ಲಿ, ಬುದ್ಧ ಧಮ್ಮ ಸಂಘಕ್ಕೆ ಶರಣ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಂದಿಸಿ, ಆಧುನಿಕ ಭಾರತದ ಪ್ರಜಾಪ್ರಭುತ್ವ ಪಿತಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಮರೆತರೆ ನಮ್ಗೆ ಉಳಿಗಾಲವಿಲ್ಲ, ನಾವು ಬಿದ್ದು ಹೋಗ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಕೆನಡಾ ದೇಶದಲ್ಲಿ ಇಕ್ವಾಲಿಟಿ ಡೇ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಸಮಾನತೆ ದಿನವನ್ನಾಗಿ ಕೆನಡಾದವರು ಆಚರಣೆ ಮಾಡ್ತಾ ಇದ್ದಾರೆ. ಸಿಂಬಲ್ ಆಫ್ ನಾಲೆಜ್ ನಿಮ್ಗೆ ಗೊತ್ತದ, ಮಹಾಮೇಧಾವಿ ಮಹಾಜ್ಞಾನಿ ನಿಮ್ಗೆ ಗೊತ್ತದ. ಆದ್ರೆ ಇವತ್ತು ದಿನ ಕೆನಡಾ ಸರ್ಕಾರ ಕೆನಡಾ ದೇಶದಲ್ಲಿ ಇಕ್ವಾಲಿಟಿ ಇನ್ ದ ವರ್ಲ್ಡ್ ಅಂತಕ್ಕಂಥ ಸಮಾನತೆಯ ವಿಶ್ವ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಭಾರತೀಯರು ಹೆಮ್ಮೆ ಪಡ್ಕೊಳ್ತಕ್ಕಂಥದ್ರಿ. ಭಾರತ ಮಾತೆಯ ಅತ್ಯಂತ ಮೇಧಾವಿ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೊಟ್ಟಿರ್ತಕ್ಕಂಥ ಈ ಭೂಮಿ ಭಾರತ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಪುಣ್ಯವಂತರು. ಈ ನೆಲ ಜಲಕ್ಕಾಗಿ, ಈ ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯೊಂದಿಗೆ ಅವ್ರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲ ನಡೆಯುವಂತಕ್ಕಂಥ ಮಾತನ್ನು ಹೇಳಿ ನಮ್ಗೆಲ್ಲರಿಗೂ ಚಿಂತನೆಗಳು, ಅದು ಒಂದು ಅಮೃತ ಧಾರ. ಆ ಚಿಂತನೆಗಳ ಅಮೃತ ಧಾರನ ನಾವು ಅರ್ಥ ಮಾಡ್ಕೋಬೇಕು, ಅವಲೋಕನ ಮಾಡಬೇಕು, ಅವಲಂಬಿಸಬೇಕು. ಅದನ್ನ ಇವತ್ತಿನ ಪೀಳಿಗೆಯಿಂದ ನಮ್ಮ ನೆಕ್ಸ್ಟ್ ಪೀಳಿಗೆ, ಮರು ಪೀಳಿಗೆ ಅದನ್ನು ಹಸ್ತಾಂತರಿಸಬೇಕು. ಆದರೆ
ಅದು ನಿರಂತರ ಪ್ರಕ್ರಿಯೆ ನಿರಂತರ ಪ್ರಯತ್ನ ಆಗಬೇಕು ತಮ್ಮೆಲ್ಲರೂ ಈ ಪ್ರಯತ್ನದಲ್ಲಿ ತೊಡಗಬೇಕು ಅಂತ ನಾನು ಆಶಿಸುತ್ತಾ ನಾನು ಈ ಒಂದೇ ಮಾತನ್ನು ಹೇಳಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಥ್ಯಾಂಕ್ ಯು ಮನುಷ್ಯರನ್ನ ಮನುಷ್ಯನಾಗಿ ನೋಡುವುದನ್ನ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಕರೆಸಿಕೊಟ್ಟಿರುವ ಮಹಾನುಭಾವ ಕಕ್ಕಯ್ಯನ ಮನೆಯ ದಾಸಿಯ ಮಗನು ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೂ ಹುಟ್ಟಿದ ಮಗ ನಾನು ಕೂಡಲ ಸಂಗಮದಿಯವನ ಸಾಕ್ಷಿಯಾಗಿ ಅಂತಾನೆ ಬಸವಣ್ಣ ಬಸವಣ್ಣನ ತಂದೆ ತಾಯಿ ಯಾರು ಅಂತ ಜಗತ್ತಿಗೆ ಗೊತ್ತು ಆದರೆ ಬಸವಣ್ಣ ಹೇಳ್ತಾನೆ ಕಕ್ಕಯ್ಯನ ಮನೆಯ ದಾಸಿಯ ಮಗನು ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಕ್ಕೆ ಹೋದಾಗ ಕೂಡಿದರು ಅವರಿಬ್ಬರಿಗೂ ನಾನು ಹುಟ್ಟಿದ್ದೇನೆ ಅಂತ ಸಾಮಾಜಿಕ ಅಸಮಾನತೆಯ ಕಾರಣಕ್ಕಾಗಿ ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ತನ್ನ ಹುಟ್ಟಿನ ಮೂಲವನ್ನೇ ನಿರಾಕರಣೆ ಮಾಡಿದ ಬಸವಣ್ಣ ತನ್ನ ತಂದೆ ತಾಯಿಗಳನ್ನೇ ಅಲ್ಲಗಳೆದ ಬಸವಣ್ಣ ನಾನು ಕಕ್ಕಯ್ಯನ ಮನೆಯ ದಾಸಿಯ ಮಗನು ಚೆನ್ನೈ ಇಸ್ಕೆ ಬಾದಮೇ ದೂಸರೆ ಕಂಟ್ರೀಸ್ ಮೇ ರಿಸರ್ಚ್ ಹೋ ರಹಾ ಹೈ ಔರ್ ಯೇ ಸಂವಿಧಾನ ಕೆ ವಜಹ ಸೇ ಆಜ್ ಹಮ್ ಸಬ್ ಚಾಹೆ ನೀಚೆ ಬೈಠೆ ಹೋ ಯಾ ಊಪರ್ ಬೈಠೆ ये सभी लोग संविधान की वजह से हम बचे हुए हैं वरना संविधान नहीं होता तो क्या क्या होता आप लोगों को बाद में पता चलता है संविधान रहने के बावजूद भी कितनी मुश्किल से गुजर रहे हैं गरीब लोग कितने परेशान हैं गरीब गरीबी है अमीर अमीरी है कितने लोगों को परेशानी उठाना पड़ रहा है खाने के नाम पे परेशानी है कपड़े के नाम पे परेशानी है जात के नाम पे परेशानी है गरीब के नाम पे परेशानी है इतना मजबूत संविधान रहने के बावजूद अगर संविधान नहीं रहता तो क्या होता ये संविधान के वजह से आज हम कहां से कहां पहुंच गए जमीन पे थे गली कूचे में थे गांव में थे आज इस स्टेज पे इस मंच पे शान से मैं खुद बात कर रहा हूं मैं भी एक छोटा सा इंसान था पहले क्या था राजा का बेटा ही राजा डीसी का बेटा ही डीसी एसपी का बेटा ही एसपी डॉक्टर का बेटा ही डॉक्टर दूसरे किसी गरीब समाज को वो जगह नहीं मिलती थी लेकिन बाबा साहब का संविधान के वजह से आज गरीब का बेटा भी राजा बन रहा है आज गरीब का बेटा भी मिनिस्टर है आज गरीब का बेटा भी चीफ मिनिस्टर है मिनिस्टर है पक्की मस्तक संविधान मेले नमन ऐन देश को उल्स संविधान साध्य जगत के सारी सारी ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿ ಬಹುತೇಕ ಸೌಭಾಗ್ಯ ನಿಮಗೆ ಸಿಕ್ಕಿಲ್ಲ ಭಾರತ ಸರ್ಕಾರದಲ್ಲಿ ಸಂವಿಧಾನದ ಬಗ್ಗೆ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಲಿ ಎಷ್ಟು ಗೌರವದಿಂದ ಎಷ್ಟು ಆಧಾರದಿಂದ ನೋಡ್ಕೊಳ್ತೀವಿ ಅಂದ್ರೆ ಅನೇಕ ಉದಾಹರಣೆಗಳಿದ್ದಾವೆ ದಯಮಾಡಿ ಸಂವಿಧಾನ ಬದಲಾವಣೆ ಆಗುವಂತ ಒಂದೇ ಒಂದು ಅಂಶ ಯಾರಾದರೂ ಹೇಳ್ಕೊಟ್ಟಿದ್ರೆ ನಾನು ಗುಲಾಮನಾಗ್ತೀನಿ ಯಾಕೆ ಅಂದ್ರೆ ಸಂವಿಧಾನದಲ್ಲಿರುವಂತ 399 ಅಂಶಗಳನ್ನ ಯಾವುದೇ ಒಂದು ಜಾತಿ ಧರ್ಮ ಮತ್ತು ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಿದ್ದಲ್ಲ 399 ಅಂಶಗಳು ಆರ್ಟಿಕಲ್ಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳಿದ್ದವು ಯಾವ ಆರ್ಟಿಕಲ್ ಅನ್ನು ತೆಗಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನ ಯಾರಿಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ರಾಜಕೀಯ ಪಕ್ಷಗಳ ಭ್ರಮ ನಿರಸನವನ್ನು ಮಾಡುವಂಥದ್ದು ಸಮಾಜದಲ್ಲಿ ಒಡೆಯಲಿಕ್ಕೆ ಭ್ರಮೆಯನ್ನು ಹುಟ್ಟಿಸುವಂಥದ್ದು
संरक्षण बाबा साहेब अंबेडकर जिला आड़ नडसोदे अधिकार बाबा साहेब अंबेडकर समाज रक्षण खाकि पोलिस इलाके बाबा साहेब अंबेडकर नन कवि को नोड्री कवि चीवर इन बाबा साहेब अंबेडकर नन कवि अंत कवियन आड़वान खाकियन कवियन बाबा साहेब अंबेडकर कुर्तुता सौभाग्य नागे नाड़ जनते महाजनते बुद्ध धम्म संघ के शरण होंगे बाबा साहेब अंबेडकर वंदी आधुनिक भारत प्रजाप्रभुत्व पिताम डॉक्टर बाबा साहेब अंबेडकर ना मर्तरे नम उल ना ना पिते बाबा साहेब अंबेडकर अद्भुत इवत कनडा देश इक्वालिटी डे इन द वर्ल्ड जगत समानते दिन कनडा आचरण सिंबल आफ नॉलेज गोत्तद महामेधावी महाज्ञानी गोत्तद इवत दिन कनडा सरकार कनडा देश इक्वालिटी इन द वर्ल्ड अंत समानत विश्व दिन आचरण नावेलू भारतीय हमे पड़क्री भारत मात अत्यंत मेधावी ज्ञानी बाबा साहेब अंबेडकर को भूमि भारत इतना बाबा साहेब अंबेडकर पड़क ना पुण्यवतर यह ने जल देश बाबा साहेब अंबेडकर को हाकट दारी नड़ी तमेलू।